ವಕ್ಫ್ ಅಧಿಕಾರಿಗಳು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಈ ಟಾಸ್ಕ್ ಫೋರ್ಸಲ್ಲಿ ಇದ್ದಾರೆ. ಆದರೆ ಇದ್ರ ಬಗ್ಗೆ ಗೌರ್ಮೆಂಟಿಂದ ಬಹುಶಃ ಅಧಿಕೃತವಾಗಿ ಒಂದು ಆದೇಶ ಬರಬಹುದು. ಆದರೂ ಅದು ಅಲ್ಲಿ ತನಕ ಕಾಯುವುದು ಬೇಡ, ನಾವು ಈಗಾಗಲೇ ಕೆಲಸ ಶುರು ಮಾಡಿದ್ದೀವಿ. ಈಗಾಗಲೇ ನಾನು ಹೇಳಿದ ರೀತಿ ಆಲ್ರೆಡಿ ವಕ್ಫ್ ಪ್ರಾಪರ್ಟಿಗಳು ಅವರ ಕ್ಲಿಯರ್ ಸ್ವಾಧೀನದಲ್ಲಿ ಇರುವ ಒಂದು ಪಟ್ಟಿ, ಎರಡನೇದು ವಕ್ಫ್ ಪ್ರಾಪರ್ಟಿಗಳು ಒತ್ತುವರಿಯಾಗಿರುವುದು ಪಟ್ಟಿ, ಮತ್ತು ವಕ್ಫ್ ಪ್ರಾಪರ್ಟಿಗಳು ಗ್ರ್ಯಾಂಟ್ ಆಗಿ ರೈತರಿಗೆ ನೀಡಿರುವ ಪಟ್ಟಿ, ಮತ್ತು ವಕ್ಫ್ ಪ್ರಾಪರ್ಟಿಗಳು ಭೂಸ್ವಾಧೀನ ಆಗಿರುವ ಪಟ್ಟಿ, ಈ ಥರ ವಿವಿಧ ಕ್ಯಾಟಗರಿ ಮಾಡಿಕೊಂಡು ನಾವು ಡಾಕ್ಯುಮೆಂಟ್ಸನ್ನು ಪಡೆದುಕೊಂಡು ಇನ್ನೊಂದು ತಿಂಗಳಲ್ಲಿ ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ. ಅದು ಅದಕ್ಕೆ ವಕ್ಫ್ ಟ್ರಿಬ್ಯೂನಲ್ಗೆ ಹೋಗಬೇಕು. ಆದರೆ ಈಗ ಒಂದು ಅರ್ಥ ಮಾಡಿಕೊಳ್ಳಿ, ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬರೀ ಇಂಡೀಕರಣ ಮಾಡುವ ಅವಕಾಶ ಮತ್ತು ಒಂದು ಪವರ್ ಇದೆ. ಬಟ್ ಏನಾದರೂ ಹಕ್ಕಿನ ಬಗ್ಗೆ ಡಿಸ್ಪ್ಯೂಟ್ ಇದ್ದರೆ, ಟೈಟಲ್ ಬಗ್ಗೆ ಡಿಸ್ಪ್ಯೂಟ್ ಇದ್ದರೆ ಅದು ಸಿವಿಲ್ ನ್ಯಾಯಾಲಯಕ್ಕೆ ಹೋಗಬೇಕು. ಈ ಒಂದು ವಕ್ಫ್ ವಿಚಾರದಲ್ಲಿ ವಕ್ಫ್ ಟ್ರಿಬ್ಯೂನಲ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಅಲ್ಲಿ ವಿಚಾರ ಮಾಡಿದ್ರೆ ಗ್ರ್ಯಾಂಟ್ ಆಗಿದ್ರೆ ದಾಖಲೆಗಳು ಗ್ರ್ಯಾಂಟ್ ಆಗಿದ್ರೆ ನಾವು ರೈತರ ಪರವಾಗಿ ದಾಖಲೆಗಳು ಹಿಂದಿ ತಾಲೂಕು ಕೂಡ 41 ಕ್ಯಾನ್ಸಲ್ ಆಗಿದೆ. ಚರ್ಚಲ್ಲಿ ಮೂರು ಅದು ಕ್ಲಿಯರ್ ಆಗಿ ದಾಣಿಗಳು ಕೊಟ್ಟದ್ದು, ಕಬ್ರಸ್ತಾನ್, ಈದ್ಗಾ ಮೈದಾನ, ಅದು ಯಾರು ಏನು ಡಿಸ್ಪ್ಯೂಟ್ ಇಲ್ಲ, ಏನು ತೊಂದರೆ ಇಲ್ಲ. ಮೂರು ಮಾತ್ರ ಇದೆ ಸರ್. ಯಾರು ಉಳುಮೆ ಮಾಡ್ತಾ ಅವ್ರಿಗೆ ಹೋಗಿದೆ. ಭೂಸ್ವಾಧೀನ ಮಾಡಿದ್ರೆ ಆ ಸಂಬಂಧಪಟ್ಟ ಇಲಾಖೆಗೆ ಹೋಗಿರ್ತದೆ, ಯು ಕೆ ಪಿ ಅಥವಾ ಬೇರೆ ಯಾರು ರೋಡ್ ನ್ಯಾಷನಲ್ ಹೈವೇ ಅವ್ರಿಗೆ ಹೋಗಿರ್ತದೆ. ಉಳಿದ ಲ್ಯಾಂಡ್ ಏನು ಲ್ಯಾಂಡ್ ರಿಫಾರ್ಮ್ಸ್ ಇನಾಗಮ ಬಾಳಿಸಿನ ಆ್ಯಕ್ಟಲ್ಲಿ ಹೋಗಿದೋ ಅದೆಲ್ಲ ಅವರೇ ಇದ್ದಾರೆ, ರೈತರೇ ಉಳುಮೆ ಮಾಡ್ತಾ ಇದ್ದಾರೆ. ಅವರ ಹೆಸರೇ ಇದೆ ಕಾಲ ನಂಬರ್ 9 ಅವರ ಹೆಸರೇ ಇದೆ. ಹಾಂ, ಅವ್ರಿಗೆ ಸಂಬಂಧ 773 ಮತ್ತು ವಕ್ಫ್ ಇನ್ಸ್ಟಿಟ್ಯೂಷನ್ ಹೆಸರಲ್ಲಿ ಇರುವ ಮಾಹಿತಿ, ಆದರೆ ಆಸ್ತಿಗಳು ಆದರೆ ಬೇರೆಯವರು ಕಬ್ಜೆ ಮಾಡಿದ್ದಾರೇನ ಅವರ ವಕ್ಫ್ ಇಲಾಖೆಯಿಂದ ನೀಡಿದಾರೆಲ್ಲ ಮಾಹಿತಿ 1345 ಎಕರೆ, ಅದ್ರ ಬಗ್ಗೆ ಕೂಡ ನಾವು ಕೇಸ್ ಬೈ ಕೇಸ್ ಹೋಗಬೇಕಾಗುತ್ತೆ. ಎನ್ಕ್ರೋಚ್ಮೆಂಟ್ ಆಗಿದೆ. ಈ ಒಂದು ತಿಂಗಳಲ್ಲಿ ನಾವು ಮಾಡಿದ್ದು ಬರೀ 44 ಮ್ಯೂಟೇಷನ್. ಅವರು ಬಹುಶಃ ಮತ್ತು ಇಷ್ಟು ದಿನ ಅವ್ರು ನೋಡಿಯೇ ಇಲ್ಲ ಅನಿಸುತ್ತೆ, ಆರ್ ಡಿ ಸಿ ತೆಗೆದು ನೋಡಿಲ್ಲ ಅನಿಸುತ್ತೆ. 18-19 ಆಗಿದ್ದಲ್ಲ, ಈಗ ವಕೀಲರು ತೋರಿಸಿದ್ರು, ನಮ್ಮ ಮಠದವರು ನೋಡಿಲ್ಲ, ಈಗ ಬಂದು ಅದು ಸೇರಿಕೊಂಡು ಬಿಟ್ಟಿದೆ. ಆ್ಯಕ್ಚುಲಿ ಎಲ್ಲರೂ ಲೈಕ್ ಹೇಳೋದು ಏನಂದರೆ ಈ ಒಂದೇ ತಿಂಗಳಲ್ಲಿ ನಾವೆಲ್ಲ ಮಾಡಿಬಿಟ್ಟಿದ್ದೀವಿ ಟೈಪು ಹೇಳ್ತಾರೆ, ಆ ಥರ ಇಲ್ಲ. ಸೊ ಹಿಂದೆ ಆಗಿದ್ದು 18-19-20 ಆಗಿದೆಲ್ಲ ಕೂಡ ಈಗ ಬಂದು ತೋರಿಸ್ತಾ ಇದ್ದಾರೆ. ಪ್ರಾಪರ್ಟಿ 124 ಪ್ರಾಪರ್ಟಿಗೆ 1974 ಒಂದು ಸರ್ವೆ ನಂಬರ್ ಇರ್ತದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಈಗ ಅವನಿಗೆ ಮಕ್ಕಳು 2 ಇಟ್ಕೊಳ್ಳಿ, ಮೊಮ್ಮಕ್ಕಳು 2 ಮಂದಿ ಇಟ್ಕೊಳ್ಳಿ, ಈಗ 8-9 ಬರ್ತಾರೆ ಒಂದು ಪ್ರಾಪರ್ಟಿ. ಅದಕ್ಕೆ 124 ನೋಟಿಸಲ್ಲಿ 433 ಮಂದಿ ಬಂದಿದ್ದಾರೆ. ಇದೆಲ್ಲ ಸೇರಿ 12,083 ಎಕರ ಸರಿಯಾ. ತದನಂತರ ಎನ್ಕ್ರೋಚ್ಮೆಂಟ್ ಆಗಿರುವುದು 1345 ಎಕರೆ, ಇದು ಎರಡು ಸೇರಿ 13,428 ಎಕರೆ ವಕ್ಫ್ ಸಂಸ್ಥೆಗಳ ಒಂದು ಉಳುಮೆಯಲ್ಲಿ ಇಲ್ಲ, ಸ್ವಾಧೀನದಲ್ಲಿ ಇಲ್ಲ. ವಕ್ಫ್ ಸಂಸ್ಥೆಗಳ ಸ್ವಾಧೀನದಲ್ಲಿ ಇರುವುದು 773 ಎಕರೆ ಮಾತ್ರ. ಈಗ ಅವರ ಹೆಸರಲ್ಲಿ ಇದೆ, ಅವರ ಉಳುಮೆಯಲ್ಲಿ ಇದೆ, ಅವರು ಆ ಸ್ವಾಧೀನದಲ್ಲಿ ಈಗ ಆಸ್ ಆಫ್ ನೌ. ಆ ಎನ್ಕ್ರೋಚ್ಮೆಂಟ್ 1345 ಎಕರೆ ಎನ್ಕ್ರೋಚ್ಮೆಂಟ್ ತರ ಹೋಲಿಸಿದ್ರೆ ಅದು ಕೂಡ ಅವರು ಕ್ಲಿಯರ್ ಸ್ವಾಧೀನಕ್ಕೆ ಹೋಗುತ್ತೆ. ಈಗ ವಿರಕ್ತಿ ಮಠದ ಸರ್ವೆ ನಂಬರ್ 1029 ಆ್ಯಕ್ಚುಲಿ ಸಾರಿ, ವಕ್ಫ್ ಪ್ರಾಪರ್ಟಿದು 1029, ಮಠದ 1020. ಆದರೆ ಆ ನೋಟಿಫಿಕೇಷನ್ ಆಗುವಾಗ 1020 ಆ ವಿರಕ್ತಿ ಮಠ ಸರ್ವೆ ನಂಬರ್ ಬಂದುಬಿಟ್ಟಿದೆ. ಸೊ ನಾವು ನೋಟಿಸ್ ಕೊಟ್ಟ ಮೇಲೆ ಅವ್ರಿಗೆ ಗೊತ್ತಾಗಿ ಏನು ಮಾಡಿದ್ದಾರೆ, ಈಗ ನೋಡ್ರಿ ಈ ಥರ ತಪ್ಪಾಗಿಬಿಟ್ಟಿದ್ದೀನಿ ಅನ್ನೋದು ತೋರಿಸಿದ್ದಾರೆ. ಸೊ ಇದೆಲ್ಲ ನಾವೇನು ಮಾಡ್ತೀವಿ, ಕನ್ಸಲ್ಟೇಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ. ಸೊ ನೋಟಿಸ್ ಕೊಟ್ಟದಿಂದ ಬರೀ ಲೈಕ್ ರೈತರಿಗೆ ಅನ್ಯಾಯ ಆಗಿದೆ ಏನು ಇಲ್ಲ. ನಾನು ಹೇಳೋದು ಒಂದು ಕಾಯಂ ವ್ಯವಸ್ಥೆ ಮಾಡಬೇಕಾದ್ರೆ ರೈತರ ಹತ್ರ ಇರುವ ದಾಖಲಾತಿಗಳು ತಗೊಂಡು ಒಕ್ಕವರ ಹತ್ರ ಇರುವ ದಾಖಲಾತಿಗಳು ತಗೊಂಡ್ರೆ ನಮಗೊಂದು ಕ್ಲಿಯರ್ ಐಡಿಯಾ ಸಿಗುತ್ತೆ, ಇಲ್ಲಾದರೆ ಅದು ಮುಂದುವರಿಯುತ್ತಾ ಹೋಗ್ತಾ ಇರುತ್ತದೆ. ಈಗ ಎಲ್ಲ ಓಕೆ, ನಾವೆಲ್ಲ ನೋಟಿಸ್ ಎಲ್ಲ ವಾಪಸ್ ತಗೊಳ್ತೀವಿ, ಎಲ್ಲ ಸ್ಟಾಪ್ ಮಾಡಿ ಬಂದ್ ಮಾಡಿ ಇಡ್ತೀವಿ ಇಟ್ಕೊಳ್ಳಿ, ಮತ್ತು 10 ನಂತರ ಪುನಃ ಆ ಟೈಮಲ್ಲಿ ಒಂದು ಪ್ರಕ್ರಿಯೆ ಶುರು ಆದರೆ ಪುನಃ ಆ ಸಂದರ್ಭದಲ್ಲಿ 4ನೇ ಜನ್ರೇಷನ್ ಆಗಿರುತ್ತದೆ.
ಸೊ ಏನು ದಾಖಲಾತಿ ಇರುವುದಿಲ್ಲ, ಲೈಕ್ ನಮ್ಮ ಇಲಾಖೆಗಳಲ್ಲಿ ಇರುವುದಿಲ್ಲ ಬಹುಶಃ, ಮತ್ತು ಆ ರೈತರ ಹತ್ರ ಇರುವುದಿಲ್ಲ. ಅದಕ್ಕೆ ಒನ್ ಸ್ಪಾಟ್ ಆಗಿ ಕ್ಲಿಯರ್ ಮಾಡಬೇಕು. ಕೆಲವೊಂದು ನೋಟಿಸ್ ನಾವು ಎಷ್ಟೇಗೆ ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ನಮಗೆ ಎಕ್ಸಾಕ್ಟ್ ಮಾಹಿತಿ ಇಲ್ಲ, ಆದರೆ ಅರೌಂಡ್ ಒಂದು 250 ಏಕರ್ ಇರಬಹುದು ಅಂದಾಜು. 250 ನೋಟಿಸ್ ಕೊಟ್ಟಿರುವುದು ಎಷ್ಟು ಗ್ರಾಮಗಳ, ಈಗ ಬೇರೆ ಬೇರೆ ತಾಲೂಕುಗಳಲ್ಲಿ ಕೊಟ್ಟಿದ್ದಾರೆ. ಗ್ರಾಮ ವೈಸ್ ನನ್ನ ಹತ್ರ ಮಾಹಿತಿ ಇಲ್ಲ, ತಾಲೂಕ ವೈಸ್ ಮಾಹಿತಿ ಇದೆ. ಟೋಟಲ್ 124 ನೋಟಿಸ್ ಕೊಟ್ಟದಿಂದ ಕೆಲವೊಬ್ಬರು ಬಂದು ಅವರ ಡಾಕ್ಯುಮೆಂಟನ್ನು ನಮ್ಮ ಹತ್ರ ಬಂದು ತೋರಿಸ್ತಾ ಇದ್ದಾರೆ, ಆದರೆ 1930 ಅವರು ಉಳಿಮೆಯಲ್ಲಿ ಇದ್ದಾರೆ ನೀವು ಹೇಳಿ. ಸೊ ಇದೆಲ್ಲ ನಾವೇನು ಮಾಡ್ತೀವಿ, ಸಪ್ರೇಟಾಗಿ ನಾವು ಕನ್ಸಲ್ಟೇಟ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಕಾಯಂ ವ್ಯವಸ್ಥೆ ಆಗಲಿ. ಯಾಕಂದರೆ ಈಗ ನಾವು ನೋಟಿಸ್ ಕೊಡಲೇ ಸ್ಟಾಪ್ ಮಾಡಿಬಿಡ್ತೀವಿ, ಇಂಡಿಕರಣ ಮಾಡಲೇ ಸ್ಟಾಪ್ ಮಾಡಿಬಿಡ್ತೀವಿ, ಓಕೆ. ಬಟ್ ಈಗ ಮುಂದೆ 10 ನಂತರ ಪುನಃ ಈ ಪ್ರಾಬ್ಲಮ್ ಶುರು ಆಗಬಹುದು. ಆ ಟೈಮಲ್ಲಿ ವಕ್ಫ್ ಬೋರ್ಡ್ ಅವರು ನಮ್ಮ ಪ್ರಾಪರ್ಟಿನೂ ಕೇಳಬಹುದು. ಸೊ ಆ ಸಂದರ್ಭದಲ್ಲಿ ಪುನಃ ರೈತರಿಗೆ ಸಮಸ್ಯೆ ಆಗಬಾರ್ದಿಲ್ವಾ? ಅದಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಕಂದಾಯ ಸಚಿವರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಈ ಥರ ಹಿಂದಿನಿಂದಲೂ ಉಳುಮೆಯಲ್ಲಿ ಇರುವುದು ಮತ್ತು ಭೂ ಸುಧಾರಣೆ ಕಾಯ್ದೆ ಹಾಗೂ ಇನಾಮ್ ಅಬಾಲಿಷನ್ ಕಾಯ್ದೆಯಲ್ಲಿ ಮತ್ತು ಲ್ಯಾಂಡ್ ಟ್ರಿಬ್ಯುನಲ್ ಮುಖಾಂತರ ಈಗಾಗಲೇ ಭೂ ಮಂಜೂರಾತಿ ಆಗಿರುವ ಲ್ಯಾಂಡ್ಗಳು, ಇವುಗಳೆಲ್ಲ ನೀವು ಸಪ್ರೇಟ್ ಪಟ್ಟಿ ಮಾಡಿ ಅದು ಸರ್ಕಾರ ಮಟ್ಟದಲ್ಲಿ ನಾವು ಒಂದು ನಿರ್ಧಾರ ತಗೊಳ್ತೀವಿ ಅನ್ನೋ ಮಾನ್ಯ ಸಚಿವರುಗಳು ನಮಗೆ ತಿಳಿಸಿದ್ದಾರೆ. ಇವತ್ತೇ ನಾವು ಆ ಒಂದು ಕೆಲಸ ಕೂಡ ಶುರು ಮಾಡಿದ್ದೀವಿ. ಆದರೆ ಈಗಾಗಲೇ ಭೂ ಮಂಜೂರಾತಿಯಾಗಿ ರೈತರ ಉಳುಮೆಯಲ್ಲಿ ಇರುವುದು ಹಾಗೂ